ಈ ರೇಖಾಂಶ ಉಳ್ಳವರಾಗಿದ್ದರೆ ನಿಮಗೆ ಪರಿಪೂರ್ಣವಾಗಿ ಶಿವನ ಅನುಗ್ರಹ ಇದೆ ಎಂದರ್ಥ ಒಬ್ಬ ಮನುಷ್ಯನ ಮುಖ ನೋಡಿದ ಕೂಡಲೇ ಅದನ್ನು ಐಡೆಂಟಿಫೈ ಮಾಡ್ತಕ್ಕಂತಹ ಲಕ್ಷಣ ಹೊಂದಿರ್ತೀರ ತಂದೆ ತಾಯಿ ಮನೆ ಕುಟುಂಬ ಇವೆಲ್ಲವನ್ನು ಸಹ ತೂಗಿಸ್ಕೊಂಡು ಹೋಗುವಂಥ ಮನಸ್ಥಿತಿ ಬಂದರೂ ನೀವುಗಳಲ್ಲಿ ಉಳಿಯಲ್ಲ ಆದ್ದರಿಂದ ನೀವು ಸ್ನೇಹಕ್ಕೆ ನಿಷ್ಠೂರವಾಗ್ತೀರಾ ಬಳಗಕ್ಕೆ ನಿಷ್ಠೂರ ಆಗ್ತೀರಾ ತಂದೆ ತಾಯಿಗೆ ನಿಷ್ಠೂರ ಆಗ್ತೀರಾ ನಮಸ್ಕಾರ ನಾನು ನಿಮ್ಮ ಪ್ರಧಾನ ತಾಂತ್ರಿಕ್ ವಾಸುದೇವ್ ಇಂದಿನ ವಿಶೇಷವಾಗಿರುವಂತಹ ಸಂಚಿಕೆ ನಿಮಗಾಗಿ ನನ್ನ ಪ್ರತಿಯೊಂದು ವೀಡಿಯೋಸ್ ಎಪಿಸೋಡ್ ನಿಮಗೆ ಬಹಳ ಅನುಕೂಲವಾಗಿದೆ ಮತ್ತು ಸರಳವಾದಂತಹ ಪರಿಹಾರ ಮಾರ್ಗಗಳನ್ನು ಮನೆಯಲ್ಲೇ ಕೂತು ಪರಿಹಾರ ಮಾಡಿಕೊಳ್ತಕ್ಕಂತಹ ವಿಶೇಷವಾಗಿರುವಂತಹ ಸಂಚಿಕೆಗಳು ನಿಮಗಾಗಿ ಇವೆ ಹಾಗೆ ಇವತ್ತಿನ ಬಹಳ ವಿಶೇಷವಾಗಿರತಕ್ಕಂತಹ ಸಂಚಿಕೆ ಏನು ಅಂತಂದರೆ ಮನುಷ್ಯನ ಜೀವನದಲ್ಲಿ ಹುಟ್ಟು ಸಾವು ಇವೆರಡೂ ಸಹ ಶೂನ್ಯವೇ ಹಾಗಾಗಿ ನಮ್ಮ ಜೀವನದಲ್ಲಿ ಇರುವಷ್ಟು ದಿನ ನಮ್ಮ ವ್ಯವಸ್ಥೆ ಪರಿಪಾಲನೆ ಹೋಗುವಂತಹ ಮಾರ್ಗ ಸರಿಯಾದ ರೂಪದಲ್ಲಿರಬೇಕು ಎಂಬತಕ್ಕಂಥದ್ದಿರುತ್ತೆ ಆದರೆ ತಂದೆ ತಾಯಿಗೆ ಹೆತ್ತ ಮಕ್ಕಳ ಚಿಂತೆ ಹೆಚ್ಚಾಗುತ್ತೆ ಮಗನ ಆವ ಭಾವ ವಿಚಾರ ವ್ಯವಸ್ಥೆ ವಿದ್ಯಾ ಬುದ್ಧಿ ಜ್ಞಾನ ಎಲ್ಲವನ್ನೂ ಸಹ ನೋಡ್ತಾ ಇರ್ತಾರೆ ಎಲ್ಲೊಂದು ಕಡೆ ಮೈನಸ್ ಆದರೂ ಸಹ ಅಯ್ಯೋ ನನ್ನ ಮಗನ ಜಾತಕ ಸರಿ ಇಲ್ವೇನೋ ಆತ ಹುಟ್ಟಿದ ಸಮಯ ಸರಿಯಲ್ವೇನೋ ಆತನ ಒಂದು ಪರಿವರ್ತನೆ ಬೇರೆ ಮಾರ್ಗಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಹೆತ್ತು ಹೊತ್ತು ಬೆಳೆಸಿದ ತಂದೆ ತಾಯಿಗಳಿಗೆ ಆಂತರಿಕವಾಗಿ ಬಹಳ ದುಃಖ ಇರುತ್ತೆ ಸೊ ಎಲ್ಲವೂ ಚೆನ್ನಾಗಿದ್ದರೂ ಆತ ಮನೆಗೆ ಸಂಪೂರ್ಣ ವಿರೋಧಿಯಾಗಿ ಬೆಳೆಯುವಂತಹ ಮನೋಭಾವದ ವ್ಯಕ್ತಿತ್ವವುಳ್ಳಂತಹ ಮಕ್ಕಳುಗಳು ಸಹ ಇದ್ದಾರೆ ನಾನು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಮನುಷ್ಯನ ಮುಖಲಕ್ಷಣ ದೇಹ ಮನಸ್ಥಿತಿ ಜ್ಞಾನ ನೋಡೋ ದೃಷ್ಟಿ ಆಡೋ ಮಾತು ನಮ್ಮ ಅಂತರಾಳದಲ್ಲಿರತಕ್ಕಂತಹ ಆತ್ಮ ಪರಮಾತ್ಮನ ಸ್ವರೂಪವೇ ಹೌದು ನಿರಾಕಾರವಾಗಿರ್ತಕ್ಕಂತಹ ಶಿವನ ಅಂಶ ಮನುಷ್ಯರಲ್ಲೂ ಸಹ ಹುಡುಕಿದ್ರೆ ಸಿಗುತ್ತೆ ಯಾಕೆ ಈ ಮಾತನ್ನ ಇದ್ದೀನಿ ಅಂತಂದರೆ ನಿಮ್ಮ ಹಸ್ತರೇಖೆಯಲ್ಲಿ ಈ ಎರಡು ಭಾಗಗಳು ಅಥವಾ ರೇಖಾಂಶಗಳು ಇದ್ದರೆ ನೀವುಗಳು ಬಹಳ ಪ್ರಿಯವಾಗಿರ್ತೀರಿ ಶಿವನಿಗೆ ಶಿವನ ಗುಣಲಕ್ಷಣಗಳನ್ನು ಹೊಂದಿರ್ತೀರ ನಿಮ್ಮ ಮನಸ್ಥಿತಿ ನೂರಕ್ಕೆ ನೂರು ಭಾಗ ಶಿವನ ರೀತಿಯಲ್ಲೇ ಇರುತ್ತೆ ಶಿವನ ಆರಾಧನೆ ಶಿವನ ಪೂಜೆ ಜ್ಞಾನ ದೇವಸ್ಥಾನ ಶಿವನ ಬಿಟ್ಟು ನಾನು ಬೇರೆ ಪೂಜೆ ಮಾಡೋದಿಲ್ಲ ಎಂಬತಕ್ಕಂಥ ಮನಸ್ಥಿತಿ ಹೊಟ್ಟುತ್ತೆ ಹಾಗಾಗಿಯೇ ಶಿವನ ಅನುಗ್ರಹದಿಂದ ನಿಮ್ಮ ಯೋಗ ಪರಿವರ್ತನೆ ಜ್ಞಾನ ಪರಿವರ್ತನೆ ಇವೆಲ್ಲವೂ ಸಹ ಆಗತಕ್ಕಂಥ ಸಾಧ್ಯತೆಗಳಿದೆ ಸೊ ಈ ಎರಡು ರೇಖೆಗಳು ಯಾವುದು ಇದು ನಿಮ್ಮ ಹಸ್ತರೇಖೆಯಲ್ಲಿ ಹೇಗೆ ಅದನ್ನು ನೀವು ಕಂಡುಕೋಬೇಕು ಹೇಗೆ ನಿಮಗೆ ಗೊತ್ತಾಗುತ್ತೆ ಎಂಬತಕ್ಕಂಥದ್ರ ಬಗ್ಗೆ ಸೂಕ್ಷ್ಮವಾಗಿ ನಾನು ಒಂದು ವಿಷಯ ತಿಳಿಸ್ತೇನೆ ಎಕ್ಸಾಂಪಲ್ ನಾನು ನನ್ನ ಕೈಯನ್ನೇ ನಿಮಗೆ ತೋರಿಸ್ತೇನೆ ಬಹಳ ಮುಖ್ಯವಾಗಿ ನಾವು ಹಸ್ತರೇಖೆಯಲ್ಲಿ ಎಲ್ಲ ರೇಖಾಂಶಗಳನ್ನು ಸಹ ನೋಡ್ತೇವೆ ಆದರೆ ಮೋಸ್ಟ್ ಇಂಪಾರ್ಟೆಂಟ್ ಶುಕ್ರ ಪರ್ವತ ಚಂದ್ರ ಪರ್ವತ ಅಂತ ಹೇಳ್ತೇವೆ ಸ್ತ್ರೀ ಪುರುಷ ಸ್ತ್ರೀ ಪುರುಷ ರೇಖೆ ಹಾಗೂ ಇದು ಧನರೇಖ ಇದರ ನಡುವೆ ಇರತಕ್ಕಂಥದ್ದೇ ಬಲಭಾಗ ಎಡಭಾಗದಲ್ಲಿ ಬರತಕ್ಕಂಥ ಈ ಎರಡೂ ಹಸ್ತದಲ್ಲಿರತಕ್ಕಂಥ ಭಾಗಗಳು ಎತ್ತರವಾಗಿದ್ದು ಈ ರೇಖಾಂಶ ಉಳ್ಳವರಾಗಿದ್ದರೆ ನಿಮಗೆ ಪರಿಪೂರ್ಣವಾಗಿ ಶಿವನ ಅನುಗ್ರಹ ಇದೆ ಎಂದರ್ಥ ಹೋಲಿಕೆ ಹೀಗಿರುತ್ತೆ ಮಹಾ ಕೋಪಿಷ್ಟರಾಗಿರ್ತೀರಿ ಮಹಾ ದುರಹಂಕಾರಿಯೂ ಆಗಿರ್ತೀರಿ ಮಹಾ ಮೌನವಾಗಿರತಕ್ಕಂಥ ವ್ಯಕ್ತಿಗಳು ಆಗಿರ್ತೀರಿ ಸ್ನೇಹ ಬಂಧು ತಂದೆ ತಾಯಿ ಕುಟುಂಬ ಇವರೆಲ್ಲರದ್ರಿಂದ ಸಹ ದೂರ ಉಳಿದು ಏನೋ ಒಂದು ಸಾಧಿಸಬೇಕು ಎಂಬತಕ್ಕಂತಹ ಮನಸ್ಥಿತಿಗೆ ಹೋಗ್ತೀರ ಮತ್ತು ನಿಮ್ಮಲ್ಲಿ ಒಂದು ಅದ್ಭುತವಾದ ಶಕ್ತಿ ಇರುತ್ತೆ ಒಬ್ಬ ಮನುಷ್ಯನ ಮುಖ ನೋಡಿದ ಕೂಡಲೇ ಅದನ್ನು ಐಡೆಂಟಿಫೈ ಮಾಡ್ತಕ್ಕಂತಹ ಲಕ್ಷಣ ಹೊಂದಿರ್ತೀರ ನಿಮಗೆ ಗೊತ್ತಿಲ್ಲದೆ ನಿಮ್ಮ ಶರೀರದಲ್ಲಿ ಕೆಲವೊಮ್ಮೆ ತಾಪಮಾನ ಹೆಚ್ಚಾಗುತ್ತೆ ಕೆಲವೊಮ್ಮೆ ನೀವೇ ಸೈಲೆಂಟ್ ಆಗ್ತೀರಿ ಹೀಗೆ ನೀವು ತಂದೆ ತಾಯಿ ಮನೆ ಕುಟುಂಬ ಇವೆಲ್ಲವನ್ನು ಸಹ ತೂಗಿಸ್ಕೊಂಡು ಹೋಗುವಂಥ ಮನಸ್ಥಿತಿ ಬಂದರೂ ನೀವುಗಳಲ್ಲಿ ಉಳಿಯಲ್ಲ ಯಾಕಂತಂದರೆ ಬಹಳ ಮುಖ್ಯವಾಗಿ ಪತಿಪತ್ನಿ ಸುತಾಲಯ ಗಂಡ ಹೆಂಡತಿ ಮನೆ ಮಕ್ಕಳು ಇಲ್ಲಿ ಯಾವುದೇ ಒಂದು ವ್ಯಾಮೋಹವನ್ನು ಇಟ್ಟುಕೊಳ್ಳದೆ ನಿರಾಕಾರ ರೂಪದಲ್ಲಿ ಹೋಗ್ತಾ ಇರ್ತೀರ ನೀವು ತಂದೆ ತಾಯಿ ತಂದೆ ತಾಯಿ ಹೌದು ಅವ್ರಿಗೇನು ಗೌರವ ಕೊಡಬೇಕು ಆ ಗೌರವ ಬಟ್ ನಿಮ್ಮಲ್ಲಿ ಏನೋ ಸಾಧಿಸಬೇಕು ಎಂಬತಕ್ಕಂಥ ಛಲ ಹುಮ್ಮಸ್ಸು ಚೈತನ್ಯ ನಿಮ್ಮನ್ನು ಹೋಗ್ತಾ ಇರುತ್ತೆ ಆದ್ದರಿಂದ ನೀವು ಸ್ನೇಹಕ್ಕೆ ನಿಷ್ಠೂರವಾಗ್ತೀರಾ ಬಳಗಕ್ಕೆ ನಿಷ್ಠೂರ ಆಗ್ತೀರಾ ತಂದೆ ತಾಯಿಗೆ ನಿಷ್ಠೂರ ಆಗ್ತೀರಾ ಒಂದು ಸಾಧನೆಯ ಮೆಟ್ಟಲೆ ಇರೋವರೆಗೂ ನನ್ನ ಬೆಲೆ ಗೊತ್ತಾಗುವುದಿಲ್ಲ ಎಂಬತಕ್ಕಂಥ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬೆಂಕಿಯಲ್ಲಿ ಸುಡುವಂತಹ ಜೀವನವನ್ನು ಮಾಡ್ತಾ ಇರ್ತೀರಿ ಕೆಲವೊಬ್ಬನೇ ಒಬ್ರೇ ಕಂತು ಆಲೋಚನೆ ಮಾಡ್ತಕ್ಕಂಥದ್ದು ಕೆಲವೊಮ್ಮೆ ನಿಮ್ಮ ಪ್ರಯತ್ನಗಳು ನಿಮ್ಮನ್ನು ಒಂದು ದೊಡ್ಡ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ವ್ಯವಸ್ಥೆಗಳು ಸಹ ಆಗುತ್ತೆ ಹಾಗಾಗಿ ನಿಮಗೆ ಸ್ಪೆಷಲಿ ನೋಡಿ ವಿಷ್ಣು ಪ್ರಿಯರು ಅಲಂಕಾರ ಪ್ರಿಯರಾಗಿರ್ತಾರೆ ಆದರೆ ಶಿವಪ್ರಿಯರೆಲ್ಲರೂ ಸಹ ನಿರಾಕಾರವಾಗಿರುತ್ತಾರೆ ಸ್ಪೆಷಲಿ ನಿಮಗೆ ಚಿನ್ನದ ಮೇಲೆ ವ್ಯಾಮೋಹ ಇರುವುದಿಲ್ಲ ಬಟ್ಟೆ ಡ್ರೆಸ್ ಕೋಡ್ ಮೇಲೆ ವ್ಯಾಮೋಹ ಇರುವುದಿಲ್ಲ ಮತ್ತೊಬ್ಬರ ಜ್ಞಾನ ಮತ್ತೊಬ್ಬರ ವ್ಯಕ್ತಿತ್ವ ಮತ್ತೊಬ್ಬರ ವ್ಯವಸ್ಥೆ ಮತ್ತೊಬ್ಬರ ಜೀವನದ ಬಗ್ಗೆಯೂ ಸಹ ನಿಮಗೆ ಯೋಚನಾ ಶಕ್ತಿ ಆಗಲಿ ಅವ್ರು ಹಾಗಿದ್ದಾರೆ ನಾನು ಹಾಗೆ ಬದುಕಬೇಕೆಂಬತಕ್ಕಂಥ ಮನಸ್ಥಿತಿ ನಿಮಗಿರೋದಿಲ್ಲ ನೀವು ನನ್ನಿಂದ ಏನೋ ಒಂದು ಆಗುತ್ತೆ ಎಂಬತಕ್ಕಂಥ ಛಲದಲ್ಲಿ ಜೀವನ ಮಾಡ್ತಾ ಇರ್ತೀರಿ ಇವೆಲ್ಲ ಶಿವನ ಹೋಲಿಕೆ ಇಂತಹ ಅಂಶಗಳಿರೋರು ನೀವು ದಯಮಾಡಿ ಅತಿ ಹೆಚ್ಚು ಶಿವನ ಆರಾಧನೆ ಮಾಡಿ ಅತಿ ಹೆಚ್ಚು ಶಿವನ ಪೂಜೆ ಮಾಡಿ ಖಂಡಿತ ನಿಮ್ಮಲ್ಲಿ ಕೆಲವೊಂದಷ್ಟು ಪರಿವರ್ತನೆಗಳು ಹೊಂದುತ್ತೆ ಜೀವನದಲ್ಲಿ ಒಂದು ದೊಡ್ಡ ಮಟ್ಟಕ್ಕೆ ಸಾಧನೆ ಮಾಡಿ ಲಕ್ಷ್ಮೀಪುತ್ರರಾಗಿ ಸ್ಥಾನಮಾನ ಉತ್ತುಂಗಕ್ಕೆ ಇರತಕ್ಕಂಥ ಅವಕಾಶಗಳು ನಿಮಗೆ ಸಿಗುತ್ತೆ ನಿಮ್ಮನ್ನು ಎಷ್ಟು ಕಡೆಗಣಿಸಿ ನೋಡ್ತಾರೋ ಅಷ್ಟೇ ಉತ್ತುಂಗದ ಎತ್ತರದ ಶಿಖರದಲ್ಲಿ ಹೋಗಿ ನೀವು ಕೂರ್ತೀರ ಹಾಗಾಗಿ ನಿಮ್ಮ ಜೀವನದ ಬಗ್ಗೆ ನಿಮ್ಮ ವ್ಯವಸ್ಥೆ ಬಗ್ಗೆ ನಿಮಗೆ ನಿಮ್ಮ ಮೇಲೆ ಅಭಿಮಾನ ಇರಲಿ ಗೌರವ ಇರಲಿ ಹಾಗೆ ನಿಮ್ಮ ತಂದೆ ತಾಯಿಗಳ ಮೇಲೂ ಸಹ ಗೌರವ ಅಭಿಮಾನ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ Vamos caralho.